2001 ಅಂತ ಕಾಣುತ್ತೆ ರಾಜ್ಕುಮಾರ್ ಅವರನ್ನು ಯಾವಾಗ ಕಿಡ್ನಾಪ್ ಮಾಡಿದ್ರು. ಆ ಕಿಡ್ನಾಪ್ ಮಾಡಿದ ಕಾಲದಲ್ಲಿ ನಮ್ಮಲ್ಲೇ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರು ನಂದಿತಾ ಅನ್ನುವರ ಸೀರಿಯಲ್ಗಾಗಿ ಅಲ್ಲೆಲ್ಲೋ ಶ್ರೀರಂಗಪಟ್ಟಣದ ಹತ್ರ ಲೊಕೇಶನ್ ನೋಡಿಕೊಂಡು ವಾಪಸ್ ಬರುವಾಗ ಕಾರು ಒಂದು ರೋಡ್ ಹಂಪು ಹಾರಿ ಆತನ ಬೆನ್ನು ಮೂಳೆ ಡಿಸ್ಕನೆಕ್ಟ್ ಆಗೋಯ್ತು. ಇವತ್ತಿನವರೆಗೂ ಹಿಸ್ ಬೆಡ್ ರಿಡನ್, ಎದ್ದಿಲ್ಲ ಅವನ ಮೇಲೆ, ಎದ್ದೇ ಇಲ್ಲ ಅವನು. ಆ ಇನ್ಸಿಡೆಂಟ್ ಆಗಿ ಅವನು ಆಸ್ಪತ್ರೆಯಲ್ಲಿದ್ದ. ಅದು ಎಲ್ಲಿ? ದೇವೆ ಡಿ ಜಿ ಹಾಸ್ಪಿಟಲ್ ಅಂತ ಈಗ ಅದಕ್ಕೇನು ಹೆಸರು ಬದಲಾಗಿದೆ. ಆ ಹಾಸ್ಪಿಟ್ಲಲ್ಲಿ ಅವನಿದ್ದ. ಎಲ್ಲರೂ ಆಚೆ ಕಡೆ ಹಿಂಗಾಗೋಯ್ತಲ್ಲ, ಸತ್ಯ ಹೋಗ್ಬಿಡ್ತಾನೆ ನಾಳೆ ಅವನು ಅನ್ನೋ ಪರಿಸ್ಥಿತಿ. ಎಲ್ಲರೂ ಸೇರಿದ್ದರು. ಹಾಗೆ ಸೇರಿದ್ದಾಗ ನನ್ನ ಜೊತೆಗೆ ಗುರುಪ್ರಸಾದ್ ಕಡ್ಡಿ ಗುರು ಅಂತ ಜಗತ್ ಪ್ರಸಿದ್ಧವಾಗಿರುವ ನನ್ನ ಗೆಳೆಯ, ಅವನು ಗೋಪಾಲ್ ಅಂಥೇಳಿ ರಾಜಾಜಿನಗರದಲ್ಲಿದ್ದ ಒಬ್ಬ ಟ್ರೇಡ್ ಯೂನಿಯನ್ ನಾಯಕರ ಮನೆಯಲ್ಲಿ ಇದ್ದು ಬೆಳೆದವನು. ಅವನಿಗೆ ನನ್ನ ನಿಲುವು ಅವನ ನಿಲುವು ಎಲ್ಲ ಬಹುತೇಕ ಒಂದೇ ಥರ ಆಲೋಚನೆ ಮಾಡೋರು ನಾವು. ಮಹಾ ಗೆಳೆಯರು. ಗುರುಪ್ರಸಾದ್ ಮುದ್ರಾಡಿ, ಗುರುಪ್ರಸಾದ್ ಮುದ್ರಾಡಿ ಕಡ್ಡಿ ಗುರು ಅಂತ ಕರಿತೀವಿ. ಅವನ ಹತ್ರ ನಾನು ಈ ವಿಷಯ ಮಾತಾಡ್ತಿದ್ದೆ. ಬೇರೆಯವರು ಬಂದರು, ನಾರಾಯಣ ಸ್ವಾಮಿ ಅಂತ ಅವರು ಬಂದರು. ಹೀಗೆ ಎಲ್ಲರೂ ಏನಾದ್ರು ಮಾಡಬೇಕು, ದುಡ್ಡು ರೈಸ್ ಮಾಡಿ ಅವನನ್ನು ಬಚಾವ್ ಮಾಡಬೇಕು. ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗಲೇ ನಾವು ನಮ್ಮದೇ ಆದ ಒಂದು ಯೂನಿಯನ್ನನ್ನು ಮಾಡಬೇಕು ಅನ್ನುವ ಮಾತಾಯಿತು. ಸೊ ಈ ತರಹ ಅವತ್ತಿಗೆ ಅವತ್ತು ಅಂತ ಬದುಕ್ತಾ ಇದ್ದ ನಾವುಗಳು ಎಲ್ಲ ಸೇರಿಕೊಂಡು ವಿ ಜಾಯಿನ್ ಟುಗೆದರ್ ಆ್ಯಂಡ್ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಏನು ಮಾಡೋದು ಅಂತ ನನಗೆ ಚೆನ್ನಾಗಿ ನೆನಪಿದೆ. ಅಲ್ಲೊಂದು ಕಲಾ ಫಾರ್ಮ್ ಅಂತಿತ್ತು, ಈ ಅಭಯನಾಡು ಹೋಗ್ಬೇಕಾರೆ ಅಲ್ಲಿ ಮೊದಲ ಸಭೆ 20 ಜನರದ್ದು. ಆ 20 ಜನರ ಸಭೆಗೆ ಈ ಹಿಂದೆ ಶುರು ಮಾಡಿ ನಡೆಸೋಕ್ಕಾಗದೇ ಇದ್ದ ನಾಯಕರು ಯಾರಿದ್ದರು, ನಂದಕಿಶೋರ್ ಅಂತ ಒಬ್ಬರು, ಅವ್ರನ್ನೂ ಕರೆಯುವ ಪ್ರಯತ್ನ ಮಾಡಿದ್ವಿ. ಅವ್ರು ಬರಲಿಲ್ಲ, ಏ ಇದೆಲ್ಲ ಆಗಲ್ಲ ಅಂತ. ಇನ್ನೊಬ್ಬರು ಸುಬ್ರಹ್ಮಣ್ಯ ಬಾಬು ಅಂತ, ಹೀಗೆ ಹಲವರಿದ್ದರು. ಅಂದರೆ ಯಾರು ಪ್ರಯತ್ನ ಮಾಡಿರಲಿಲ್ಲ ಅಂತ, ಮಾಡಿದ್ದರು ಸಕ್ಸಸ್ಫುಲಿ ಆಗಿರಲಿಲ್ಲ. ಸೊ ನಾವಿಲ್ಲಿ ಕೂತು ಏನು ಮಾಡಬಹುದು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಒಂದು ಅಡ್ಹಾಕ್ ಕಮಿಟಿ ಅಂತ ಮಾಡಿದ್ವಿ. ಅದಕ್ಕೆ ಪಿ ಶೇಷಾದ್ರಿ ಅಧ್ಯಕ್ಷರಾದರು. ನಮ್ಮ ಚಿದು ಶ್ರೀಧರ್ ಅವರನ್ನ ಏನೋ ಒಂದು ಜಾಗ, ಇನ್ನೊಬ್ಬರು ಏನೋ ಒಂದು ಖಜಾಂಚಿ ಅಂತ, ಹೀಗೆ ಹಲವು ವಿಷಯಗಳನ್ನು ಅಡ್ಹಾಕ್ ಕಮಿಟಿ ಹಂಗಾಮಿ ವಿತಿನ್ 6 ಮಂತ್ಸ್ ನಾವು ಒಂದು ಬಯಲ ಮಾಡಿಕೊಂಡು ಮುಂದುವರಿಯೋದು ಅಂತ. ಅದಕ್ಕಾಗಿ 2 ಮೀಟಿಂಗು. ಮೊದಲನೇ ಮೀಟಿಂಗು ಸುಚಿತ್ರ ಹಾಲಲ್ಲಿ. ಅಲ್ಲಿ ನಂಗೆ ಚೆನ್ನಾಗಿ ನೆನಪಿದೆ, ನನ್ನ ಗುರುಗಳು ನನಗೆ ಮೊದಲ ಸಿನಿಮಾ ಕೊಟ್ಟವರಾದ ಕೆ ಎಸ್ ಎಲ್ ಸ್ವಾಮಿ ರವಿಯವರು, ಸಾಧ್ಯನೇ ಇಲ್ಲ, ಟೆಲಿವಿಷನ್ನಿನ ಜನ ಒಂದಾಗಕ್ಕೆ ಆಗಲ್ಲ, ಇಂಪಾಸಿಬಲ್. ನಂದಕಿಶೋರ್ ಅವರು, ನಿರ್ಮಾಪಕರು ಬೇರೆ, ಕಾರ್ಮಿಕರು ಬೇರೆ, ಒಬ್ಬ ಎಲ್ಲರೂ ಹೇಳಿದ್ದು ನೆಗೆಟಿವೇ, ಆಗದೇ ಇಲ್ಲ ಅಂತ. ಆಗ ನಾವು ಎಲ್ಲ ಸೇರಿಕೊಂಡು ವಿ ಫಾರ್ಮ್ಡ್ ಎ ಬೈಲ. ಅದನ್ನು ಡಿಸೆಂಬರ್ ತಿಂಗಳಲ್ಲಿ 2000 ರಿಜಿಸ್ಟರ್ ಮಾಡಿ ಜನವರಿ 1 ಇದನ್ನು ಆರಂಭ ಮಾಡಿದ್ವಿ. ಇವತ್ತಿಗೆ 22 ವರ್ಷ ಆಗಿದೆ. ಹೌದು. ಮತ್ತು ಹೀಗೆ ಆರಂಭ ಮಾಡುವಾಗ ಐ ವಾಸ್ ವೆರಿ ಕಾನ್ಷಿಯಸ್, ಮೇಲಿನ ಜನನ್ನ ಅಲ್ಲ ಒಂದು ಮಾಡಬೇಕಾಗಿರೋದು, ಕೆಳಗಡೆ ಇರೋರನ್ನು ಅಂತ ಅನ್ನೋದು ನನಗೆ ಇದ್ದ ಭಾವನೆ. ಎಲ್ರಿಗೂ ಅದೇ ಭಾವನೆ ಇತ್ತು ಅಂತಲ್ಲ. ಆಮೇಲೆ ಬಂದು ಸೇರಿಕೊಂಡ್ರೆ ರವಿ ಕಿರಣ್ ಅವ್ರಿಗೆ ಮೇಲಿನ ಜನರನ್ನು ಮಾತ್ರ ಒಂದು ಮಾಡಬೇಕು ಅಂತಿತ್ತು. ಆ ಥರದ್ದೆಲ್ಲ ವ್ಯತ್ಯಾಸಗಳಿತ್ತು. ಹಾಗಾಗಿ ಒಬ್ಬ ಲೈಟ್ ಬಾಯ್, ಆಗ ಅವ್ರಿಗಿದ್ದ ಸಂಬಳ ಎಷ್ಟು, 180 ರೂಪಾಯಿ ಒಂದು ದಿವಸಕ್ಕೆ, ಅಂಥ ಒಬ್ಬ ಲೈಟ್ ಬಾಯ್ ಕೈಲಿ ಅದಕ್ಕೆ ಉದ್ಘಾಟನೆ ಅಂತ ಮಾಡಿಸಿ, ಚಾಲನೆ ಶುರು ಮಾಡಿಸಿ. ಹಾಗೆ ಶುರುವಾಗಿದ್ದನ್ನು ನಡೆಸಬೇಕಲ್ಲ. ಒಂದು ಎಲೆಕ್ಷನ್ ಏನೋ ಆಯಿತು, ಐ ಬಿಕೇಮ್ ನಾನು ಕಾರ್ಯದರ್ಶಿ ಆದೆ. ಕಾರ್ಯದರ್ಶಿ ಆದ ನಂತರ ನಡಿಗೆ ಶುರುವಾಯಿತು. ನಡೀತಾ ನನಗಿದ್ದಿದ್ದು ಒಂದೇ, ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿರುವ ಜನಕ್ಕೇ ಬದುಕು ಕಷ್ಟ. ಅವರಿಗೆ ಬದುಕಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಸೃಷ್ಟಿಸಬೇಕು ಅಂತ. ಹಾಗಾಗಿ ಈ ವಿಮೆ ಅನ್ನುವ ಐಡಿಯಾ, ಫಸ್ಟು ಅಪಘಾತ ವಿಮೆ ಮಾಡಿಸಿದ್ವಿ. ಅದಕ್ಕೆ ಯಾರೋ ಇನ್ಶೂರೆನ್ಸ್ನವ್ರನ್ನ ಹಿಡಿದು ಯಶಸ್ವಿನಿಗೆ ಇವ್ರನ್ನ ಜಾಯಿನ್ ಮಾಡೋಕ್ಕೆ ಇನ್ನಿಲ್ಲದ ಪ್ರಯತ್ನ ಪಟ್ಟೆ ಆಗಲಿಲ್ಲ. ಮಿನಿಮಮ್ 10,000 ಇರಬೇಕಾಗಿತ್ತು, ನಮ್ಮ ಹತ್ರ ಅಷ್ಟು ಜನ ಇರಲಿಲ್ಲ. ಆಮೇಲೆ ಮೆಡಿಕಲ್ ಇನ್ಶೂರೆನ್ಸ್ನೂ ಮಾಡಿಸೋಕ್ಕೆ ಮೊದಲು ನ್ಯಾಷನಲ್ ಇನ್ಶೂರೆನ್ಸ್ ಹತ್ರ ಹೋಗಿದ್ವಿ, ಆಮೇಲೆ ಪೀರ್ಲೆಸ್ ಹತ್ರ. ಹೀಗೆ ಬೇರೆ ಬರೀ ಮಾತುಕತೆ. ಇದ್ರ ಮಧ್ಯೆ ಇದ್ದ ಸಮಸ್ಯೆ, ದೊಡ್ಡ ಸಮಸ್ಯೆ ಏನು ಅಂದರೆ, ಹಲವರಿಗೆ ಕೈ ಕೊಡ್ತಾ ಇದ್ದ ಸಣ್ಣ ಸಣ್ಣ ಕಂಪನಿಗಳು ಸಂಬಳ ಕೊಡ್ತಿರಲಿಲ್ಲ, ಮೋಸ ಆಗ್ಬಿಡೋದು. ಮೋಸ ಆದವರು ಸಾರ್ ಹಿಂಗಾಗ್ಬಿಟ್ಟಿದೆ,
ಮೊದಲು ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಒಂದು ಪಂಚಾಯತಿ ಕಟ್ಟೆ ಇರಲಿಲ್ಲ, ಈಗೊಂದು ಪಂಚಾಯತಿ ಕಟ್ಟೆ ಆಯಿತು. ಸೊ ಅವರನ್ನು ಕರೆದು ಇವರನ್ನು ಕರೆದು ಒಂದು ವಯಾ ಮೀಡಿಯಾ ಕ್ರಿಯೇಟ್ ಮಾಡಿ, ಒಂದು ರೂಪಾಯಿ ಬಾಕಿ ಇದ್ದ ಕಡೆ ಕನಿಷ್ಠ 50 ಪೈಸೆ ಬರೋಂಗ್ ಮಾಡಿ. ಇದರಿಂದ ಏನಾಯಿತು, ಯಾವಾಗ ಈ ತರಹ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಶುರು ಮಾಡಿದ್ವೋ ದೊಡ್ಡದಾಗೋಯ್ತು, ಗಟ್ಟಿ ಆಗ್ತಾ ಹೋಯ್ತು. ಸರ್, ನನ್ನ ನೋಡ್ತಾ ಇರೋದು ಒಂದು ಅನ್ಆರ್ಗನೈಸ್ಡ್ ಸೆಕ್ಟರು ಹೇಗೆ ಬೆಳೆದು ಬೆಳೆದು. ಸರ್, ಟುಡೇ ಇಟ್ ಈಸ್ 4,000 crore ವರ್ತ್ ಇಂಡಸ್ಟ್ರಿ. ಸರ್, ಇಂಡಸ್ಟ್ರಿ ಇಸ್ ವೆರಿ ಬಿಗ್, ಇಂಡಸ್ಟ್ರಿ ವೆರಿ ಬಿಗ್, ಆದರೂ ಇಲ್ಲಿರೋರು ವರ್ಕರ್ಸ್ಗಿನ್ನೂ ಆರ್ಗನೈಸ್ಡ್ ಆಗಿದ್ದಾರೆ ಅಂತ ಹೇಳಕ್ ಬರಲ್ಲ. ಆದರೆ ಬಟ್ ಅದಕ್ಕೆ ಇಂಡಸ್ಟ್ರಿ ದೊಡ್ಡದಾಗಕ್ಕೆ ಕಾರಣ ಟೆಕ್ನಾಲಜಿ. ಬಟ್ ಅದ್ರ ಜೊತೆಗೆ ಇವಾಗ ನಿಧಾನಕ್ಕೆ ಇವೆಲ್ಲ ಬಂದಿರೋದ್ರಿಂದ ಟೆಲಿವಿಷನ್ ಅಸೋಸಿಯೇಷನ್ ಇವಾಗ ನಿಧಾನವಾಗಿ ಆರ್ಗನೈಸ್ ಸೆಟಪ್ ನಾನು ಐ ಕ್ಯಾನ್ ಸಿ ಸೋ ಮಚ್ ಪ್ರಯತ್ನ ಆಗ್ತಾ ನಡೀತಾ ಇದೆ. ಇನ್ನೂ ಪ್ರಯತ್ನ ಆಗಬೇಕು, ಇನ್ನೂ ಮುಗಿದಿಲ್ಲ. ಆಮೇಲೆ ಅಲ್ಲಿ ಯಾರೋ ಬೇರೆಯವ್ರು ಕೆಲಸ ಮಾಡದೇ ಇರುವ ಜನನೂ ಎಲೆಕ್ಟ್ ಆಗಿ ಬರಬಹುದು, ಯಾರು ಇಡಿಯಾಗಿ ಟೇಕ್ ಓವರ್ ಮಾಡಿಬಿಡಬಹುದು, ಯಾರೋ ಬಂದು ಇರೋ ದುಡ್ಡೆಲ್ಲ ಹೊತ್ತಾಕೊಂಡು ಹೋಗ್ಬಿಡ್ಬಹುದು, ಏನು ಬೇಕಾದ್ರೆ ಆಗಬಹುದು. ಬಟ್ ಅಟ್ಲೀಸ್ಟ್ ಇವಾಗ ಒಂದು ಫೋರಮ್ ಸಿಕ್ಕಿದೆ, ಫೋರಮ್ ಅಂತ ಒಂದು ವೇದಿಕೆ ಇದೆ. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ಸ್ದೇ ಪ್ರತ್ಯೇಕವಾದ ಒಂದು ಇದಾಗಿದೆ, ಮೇಕಪ್ನವ್ರದ್ದು ಪ್ರತ್ಯೇಕವಾಗಿದೆ, ಲೈಟ್ನವ್ರದ್ದು ಪ್ರತ್ಯೇಕವಾಗಿದೆ. ಅವರೆಲ್ಲರೂ ತಮಗೆ ಬೇಕಾದ ಕನಿಷ್ಠ ಪ್ರಶ್ನೆ ಕೇಳುವುದಕ್ಕೆ ಒಂದು ವೇದಿಕೆ ಇದೆ. ಅಲ್ಲಿ ಉತ್ತರ ಎಲ್ಲ ಸಿಗುತ್ತೆ ಅಂತಲ್ಲ, ಪ್ರಶ್ನೆ ಕೇಳೋಕ್ಕಾರೂ ವೇದಿಕೆ ಇದೆ. ಬಿ ಸುರೇಶ್ವರ ಹತ್ರ ಯಾಕಿಷ್ಟು ವಿಷದವಾಗಿ ಕೇಳ್ತಾ ಇದ್ದೀನಿ ಅಂದರೆ, ನೀವು ಪ್ರತಿ ದಿವಸ ಸೀರಿಯಲ್ನ ನೋಡುವಂಥವ್ರು, ಪ್ರತಿ ದಿವಸ ಟೆಲಿವಿಷನ್ನ ನೋಡುವಂಥವ್ರಿಗೆ ಟೆಲಿವಿಷನ್ನಲ್ಲಿ ಕೆಲಸ ಮಾಡಿ ನಿಮಗೆ ಆ ಪ್ರಾಡಕ್ಟ್ನ ನಿಮಗೆ ತಂದು ರಂಜಿಸುವಂಥ ವ್ಯಕ್ತಿಗಳಿರ್ತಾರಲ್ಲ, ಅವರ ನಿಜ ಜೀವನದಲ್ಲಿ ಏನೇನು ಕಷ್ಟಗಳಿರುತ್ತೆ ಅಂತ ಭಾಳ ಚೆನ್ನಾಗಿ ಗೊತ್ತಿರೋದಿಲ್ಲ. ಎಷ್ಟು ಇದನ್ನು ಹಗ್ಗದ ಮೇಲಿನ ನಡಿಗೆ ಅವ್ರದಲ್ಲಿರುತ್ತೆ, ಎಷ್ಟು ಅನ್ಸರ್ಟನಿಟಿ ಇರುತ್ತೆ ಅಂತ. ಈ ಥರದವರು ಅದಕ್ಕೆ ಒಂದು ದಿಕ್ಕನ್ನು ತೋರಿಸ್ಬೇಕು ಅಂತ ತಮ್ಮ ಪರಿಧಿಯನ್ನು ಮೀರಿ ಕೂಡ ಕೆಲಸ ಮಾಡೋದಿರುತ್ತಲ್ಲ, ಅದು ಇವತ್ತು ಇಂಡಸ್ಟ್ರೀಸ್ ಬೆಳೆಯೋದಕ್ಕೆ ಸಹಾಯ ಮಾಡ್ತದೆ. ಸೊ ಯು ಶುಡ್ ಬಿ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ದಿಸ್ ಸೀನ್. ಸರ್, ನೆಕ್ಸ್ಟ್ ವಿಷಯ ಸರ್, ಲಾಸ್ಟ್ ಒನ್ನು. ಇಷ್ಟೆಲ್ಲ ಮಾಡಿದ್ರಿ ಸರ್, ನೀವು ಹೇಳಿದ್ರಿ ಎಷ್ಟು 130 ರೂಪಾಯಿ ಸಂಬಳ ಬರ್ತಾ ಇದ್ದಿದ್ದು ನಿಮ್ಮ ತಾಯಿಗೆ ಅಂತ ಅಲ್ವಾ? ನೀವು ಮೊದಲನೇ ಸಂಬಳ ತಗೊಂಡಿದ್ದೆ ಎಷ್ಟು ಸರ್? 26 ರೂಪಾಯಿ 27. ನಾನು ಅಂದರೆ ಜನಶಕ್ತಿ ಅವ್ರ ಪ್ರೀತಿಯಿಂದ 45 ರೂಪಾಯಿ 45 ರೂಪಾಯಿ ಕೊಡ್ತದೆ. 45 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದು ಶುರು ಮಾಡಿದವ್ರನ್ನವರು ನೀವು, ಆಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ರಿ ನಿಮ್ಮದೇನೆ, ಗುಬ್ಬಚ್ಚಿಗಳು ಮಾಡಿದ್ರಿ, ಆಮೇಲೆ ಸಕ್ಕರೆ ಮಾಡಿದ್ರಿ ಸರ್, ಆಮೇಲೆ ಯಜಮಾನ ಮಾಡಿದ್ರಿ, ನೌ ಯು ಆರ್ ಡೂಯಿಂಗ್ ಕ್ರಾಂತಿ. ಎಷ್ಟು, ವಾಟ್ ಈಸ್ ದಿ 100 crore ಇರ್ಬೋದಾ ಸರ್ ಪೂರ್ತಿ ಸಿನಿಮಾ? ಅಪ್ರಾಕ್ಸಿಮೇಟ್ಲಿ 100 crore ಇಟ್ ಕ್ಯಾನ್ ಕ್ರಾಸ್. ಹಾಂ, 45 ರೂಪಾಯಿಯಲ್ಲಿ 100 crore ಈ ಡೆವಲಪ್ಮೆಂಟ್ ಇದೆಯಲ್ಲ ಸರ್, ಈ ಸೊನ್ನೆಗಳು ಆಡಾದ ಎಲ್ಲಾನು ನೋಡಿದಾಗಲೆಲ್ಲ ಅಲ್ಲಿ ನಿಮ್ಮ ಅನುಭವ ಮತ್ತು ನಿಮ್ಮ ಪರಿಶ್ರಮ ಎಲ್ಲ ಒಂದೊಂದು 00 ಆ್ಯಡ್ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದರಲ್ಲಿ ಅದ್ರ ನಾನು ನೋಡಿದ್ದು ಎಸ್ಪೆಷಲಿ ಐ ಥಿಂಕ್ ಯಜಮಾನದಲ್ಲಿ ಇಂಟರ್ವ್ಯೂ ನೋಡಬೇಕಾದಾಗ ದರ್ಶನ್ ಅವರು ಒಂದು ಮಾತು ಹೇಳಿದ್ರು, ಅವ್ರು 8 ವರ್ಷ ಕೆಲಸ ಮಾಡಿದ್ರು ಸರ್, 50-52 ಸಿನಿಮಾ ಮಾಡಿದ್ರು. ಅವ್ರು ಹೇಳಿದ್ದು ಫಾರ್ ದಿ ಫಸ್ಟ್ ಟೈಮು ನಾನು ಸೆಟ್ಟಿಗೆ ಬಂದರೆ ನಾನು ಅವತ್ತಿನ ದಿವಸ ಏನು ಮಾಡ್ತಾ ಇದ್ದೀನಿ ಅಂತ ಇಡೀ ಸೆಟ್ ಅವ್ರು ಎಲ್ಲರಿಗೂ ಗೊತ್ತಿರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅವರು ಅಷ್ಟು ಎಂಥೂಸಿಯಾಸ್ಟಿಕ್ ಆಗಿ ದರ್ಶನ್ ಅವರು ಒಂದು ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ದು ಅಲ್ಲಿವರೆಗೂ ನಾವು ಬಹಳಷ್ಟು ನೋಡೇ ಇರಲಿಲ್ಲ. ಅಂದರೆ ಬದ್ಧತೆಯನ್ನು ಮೀರಿದ ಒಂದು ಅಭಿಮಾನ ದರ್ಶನ್ ಅವರಲ್ಲಿ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ನಾನು ನೋಡಿದ್ದು ಸರ್, ಯಜಮಾನ ಸಿನಿಮಾಗೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರುವಂಥ ಎಲ್ಲ ಚೌಕಟ್ಟುಗಳು ಕೊಟ್ಟಿದ್ದೀರಾ ನೀವು, ಅದನ್ನು ಮೀರೊಂದು ಎಕ್ಸ್ ಫ್ಯಾಕ್ಟ್ರು ನನಗೆ ಇವತ್ತಿಗೂ ಜಹಾಂಗೀರ್ ಅವರ ಆ ಕರ್ಚೀಫ್ ರಾಮಪ್ಪನ ರೋಲ್ ಸೀನ್ ಇದೆಯಲ್ಲ ಸರ್, ಅದ್ಭುತವಾಗಿದೆ. ಅದನ್ನು ಹೆಂಗೆ ಬ್ಲೆಂಡ್ ಮಾಡ್ತಾ ಇದ್ದೀರಾ ನೀವು, ಅಂದರೆ ಕಮರ್ಷಿಯಲ್ಲಾಗೂ ಇಲ್ಲಿಯೂ ಪ್ರಸ್ತುತ ಆಗಬೇಕು, ಆದರೂ ಕೂಡ ಜನಗಳಿಗೆ ಅರ್ಥಪೂರ್ಣವಾಗಿರುವಂಥ ಮನೋರಂಜನೆ ಕೊಡಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಮತ್ತು ಅಷ್ಟು ದೊಡ್ಡ ದೊಡ್ಡ 0 ಸಂಖ್ಯೆಗಳನ್ನು ದುಡ್ಡನ್ನು ಹಾಕೋದಕ್ಕೆ ನಿಮ್ಗೆ ಹೆಂಗೆ ಧೈರ್ಯ ಬರ್ತಾ ಇದೆ? ಮೊದಲಿಂದಲೂ ಸಮಾಜದ ಜೊತೆಗಿನ ಕಾಳಜಿ, ಅದರಿಂದಾಗಿ ಅಂಥದ್ದೇ ಕಥೆಯನ್ನು ಹುಡುಕ್ತೀವಿ, ಅಂಥ ಕಥೆಯ ಬಗ್ಗೆ ಆಸಕ್ತಿ ಜಾಸ್ತಿ. ಈಗ ಮುಂದೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರೋ ಕಥೆಗಳು ಕೂಡ ಅದೇ ಥರದ ಆಸಕ್ತಿ. ನನ್ನ ಕಥೆಗಳು ಜನರ ನಡುವೆ ಹುಟ್ಟುವ ಕಥೆಗಳು. ಅಕಸ್ಮಾತ್ ಈಗ ಯಾರೋ ಹರಿಕೃಷ್ಣ ಯಾವುದೋ ಕತೆ ತೊಗೊಂಬಂದರು, ಜನರ ನಡುವಿನ ಕತೆ ತೊಗೊಂಬಂದಾಗ ಮಾತ್ರ ನಾನು ಆರಿಸ್ಕೋತೀನಿ. ನಾನು ಆರಿಸಿಕೊಂಡ ಕತೆಗೆ ನನ್ನ ಮಡದಿ ಶೈಲಜನಾಗ್ ನನ್ನ ಜೊತೆಗೆ ನಿಲ್ತಾರೆ, ಎಸ್ ನೀನು ಓಕೆ ಅಂದಿದ್ಯಾ ಅಂದಮೇಲೆ ನಾವು ಇದನ್ನು ಮಾಡೋಣ ಅಂತಾರೆ. ಮೊದಲ ಧಾರಾವಾಹಿ ಸಾಧನೆ ಮಾಡುವಾಗ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಟೆಲಿಕಾಸ್ಟ್ ಆಗೋ ದಿವಸ ಯಾರು ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂದಿದ್ರೋ ಕೊಡಲಿಲ್ಲ, ಮೋಸ ಮಾಡಿಬಿಟ್ರು. ಆ ಕಂಪನಿನೇ ಬಾಗಲಾಕೊಂಡ್ಬಿಟ್ಟೋಯ್ತು. ಎ ಬಿ ಸಿ ಎಲ್ ಅನ್ನುವ ಕಂಪನಿಯೇ ಮರಿ ಕಂಪನಿ ಅದು. ಏನು ನಾವು ಹೆಂಗೆ ಈಜೋಡೋದು, ಇಲ್ಲಿ ಹೆಂಗೆ ಬದುಕೋದು, ಸಾಧ್ಯವೇ ಇಲ್ವಾ ಅನ್ನುವ ಭಾವನೆ ಇತ್ತು. ಆಗ ನಾನು ನನ್ನ ಹೆಂಡತಿಗೆ ಹೇಳಿದೆ, ನೀನು MA ಮಾಡಿದ್ದೀಯ ಎಕನಾಮಿಕ್ಸಲ್ಲಿ, ಇನ್ನೊಬ್ಬರ ಜೊತೆ ಮಾತಾಡೋಕ್ಕೆ ನಿಂಗೆ ಬರೋಲ್ವಾ, ಬಾಂಬೆಗೆ ಹೋಗು,
ಬಾಗಿಲು ತಟ್ಟು ಅಂತ ನನಗೆ ಇದ್ದ ಮುಂಬೈ ಕಾಂಟ್ಯಾಕ್ಟಲ್ಲಿ ಒಂದಿಷ್ಟು ವಿಳಾಸಗಳನ್ನು, ಅವಳಿಗೆ ಇದ್ದ ಪರಿಚಿತರ ಜೊತೆಗೆ ಒಂದಿಷ್ಟು ವಿಳಾಸಗಳನ್ನು, ಏನೇನೂ ಗೊತ್ತಿಲ್ಲದೆ ನನಗೆ ಈಗಲೂ ನೆನಪಿದೆ, ಸೆಕೆಂಡ್ ಕ್ಲಾಸ್ ಬೋಗಿಯಲ್ಲಿ ಬೆಂಗಳೂರಿಂದ ಮುಂಬೈಗೆ ಹೋಗುವ ಟ್ರೈನ್ನಲ್ಲಿ ಸೀಟ್ ಸಿಗದೆ, ಅನ್ರಿಸರ್ವ್ಡ್ ಸೀಟ್ ಸಿಗಲಿಲ್ಲ ಅಂದರೆ ಇದು ಬರ್ತ್ ಸಿಗಲಿಲ್ಲ, ಸೀಟ್ ಸಿಕ್ಕಿತ್ತು. ಅವಳು ಪಾಪ ಬರೀ ಸೀಟಲ್ಲಿ ಕೂತ್ಕೊಂಡು, ನಾನೂ ಇಲ್ಲ ಜೊತೆಯಲ್ಲಿ, ನಾನು ಶೂಟಿಂಗ್ ಮಾಡ್ತಿದ್ದೀನಿ, ನಾನೇ ರೈಲ್ವೆ ಸ್ಟೇಷನ್ಗೆ ಬಿಡಕ್ಕೆ ಹೋಗಿದ್ದೀನಿ, ಅವಳು ಕಣ್ಣು ತುಂಬ ನೀರು, ನನ್ನನ್ನು ದೊಡ್ಡ ಸಮುದ್ರದೊಳಗೆ ತಳಿತಾ ಇದೆಯಲ್ಲ ಅಂತ. ಮುಂಬೈಗೆ ಬೇರೆ ಕಳಿಸ್ತಾ ಇದ್ರೆ ನೀವು ಮುಂಬೈ ಅಂದರೆ ನಿಜವಾದ ಮಹಾನಗರಿ, ಜೊತೆಗೆ ಶಿವಕುಮಾರ್ ಅಂತ ಗೊತ್ತು, ಎಸ್ ವಿ ಶಿವಕುಮಾರ್. ಈಗ ಅವರಿಬ್ಬರು ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡೋದನ್ನು ಕಲ್ತಿದ್ದಾರೆ ಅಂದರೆ, ಇಷ್ಟೇ ನಮಗೆ ಒಂದು ಸಮಸ್ಯೆ ಬರುತ್ತೆ, ಸಂಕಟ ಬರುತ್ತೆ, ನೀರಿಗೆ ಬೀಳಬೇಕಷ್ಟೆ. ಈಜು ಕಲ್ತಿದ್ಯೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ, ನೀರಿಗೆ ಬಿದ್ದ ಮೇಲಾದರೂ ಈಜು ಕಲಿಯೋದು ಮುಖ್ಯ, ಮುಳುಗದೆ ತೇಲೋದು ಮುಖ್ಯ. ಐ ರಿಮೆಂಬರ್ ಒಂದು ಕಷ್ಟಕಾಲದಲ್ಲಿ ಒಂದು 20,000 ರೂಪಾಯಿ ಸಾಲವನ್ನು ನಾನೊಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದೆ. ಏನು ಮಾಡೋಕ್ಕೆ? ಒಂದು ಆಡಿಯೋ ಕ್ಯಾಸೆಟ್ ಮಾಡೋಕ್ಕೆ. ಸರ್, ನಿಮ್ಮ ಭುಜಂಗೇನ ಶತಾವತಾರದಲ್ಲಿ, ಶತಾವತಾರ ಸರ್. ಆದರೆ ಆಡಿಯೋ ಕ್ಯಾಸೆಟ್ಟು ನಷ್ಟ ಆಗೋಯ್ತು. ಓಕೆ. 96 ನನ್ನ ಮಾವ ತೀರ್ಕೊಂಡಿದ್ದಾರೆ, ಮನೆ ಮುಂದೆ ಅವರ ಪಾರ್ಥಿವ ಶರೀರ ಇದೆ, ಬ್ಯಾಂಕ್ನವರು ಸಾಲ ವಸೂಲಿಗೆ ಬಂದಿದ್ದರು. ನನ್ನ ಹತ್ರ 20,000 ರೂಪಾಯಿ ತೀರ್ಸೋಕ್ಕೆ ಆಗಿರಲಿಲ್ಲ ಅನ್ನುವ ಸಂಕಟ ಇತ್ತು. ಅವರು ಹಿಂಗಿದೆ ಆಮೇಲೆ ಬರ್ತೀನಿ ಅಂತ ಹೇಳಿದೆ. 97 ಆ ಚಿಗುರು ಅನ್ನೋದು ಆಗುವವರೆಗೆ ನಾನು ಹೇಗೆ ದುಡ್ಡು ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಆ ಚಿಗುರು ಆಯಿತು, ಸಕ್ಸಸ್ ಆಯಿತು, ಸಾಧನೆ ಆಯಿತು, ಕಷ್ಟಪಟ್ಟು ಮಾರ್ಕೆಟಿಂಗ್ ಶುರು ಮಾಡಿದ್ವಿ. ಆಗ ಶುರುವಾದ ನಾನು ನನ್ನ ಹೆಂಡತಿ ಇಬ್ಬರೇ ಸೇರಿ ಶುರು ಮಾಡಿದ ಮೀಡಿಯಾ ಹೌಸ್ ಸ್ಟುಡಿಯೋ ಅನ್ನೋದು. ಇಲ್ಲಿ ಈಗೇನು ಕಷ್ಟ ಇಲ್ಲ ಅಂತಲ್ಲ, ಈಗಲೂ ಕಷ್ಟ ಇದೆ. ಹೋರಾಟ ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಕ್ಷಣ. ಆ ಹೋರಾಟ ಮಾಡುವಾಗ ನಾನು ಈ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೀನಿ ಅನ್ನುವ ಎಚ್ಚರಿಕೆ ಇರಬೇಕು. ನನ್ನ ಎದುರುಗಡೆಗೆ ಇರುವ ವ್ಯಕ್ತಿಯನ್ನು ಸ್ಪರ್ಧಿ ಅಂದ್ಕೊಳ್ಳೋ ಬದಲು ಸ್ನೇಹಿತ ಅಂದ್ಕೋಬೇಕು. ಹಾಗಂತ ಇವತ್ತಿನ ಅನುಭವ ನಾಳೆಗೆ ಕೆಲಸಕ್ಕೆ ಬರುತ್ತೆ ಇಲ್ಲ, ನಾಳೆ ತಿರುಗಾ ಹೊಸದು, ನಾಳೆಗೆ ಹೊಸ ಪಾಠ ಕಲಿಯಬೇಕು, ಹೊಸದಾಗಿಯೇ ಕಟ್ಟಡ ಕಟ್ಟೋಕ್ಕೆ ಶುರು ಮಾಡಬೇಕು, ಹೊಸದಾಗಿ ಈಜೊಡಿಯೋಕ್ಕೆ ಶುರು ಮಾಡಬೇಕು. ಹೌದು. ಹಾಗಾಗಿ ಇದೇನು ಶಂಕರಾಚಾರ್ಯರ ಪದ್ಯ ಇದೆಯಲ್ಲ, ಭಜಗೋವಿಂದಂ ಭಜಗೋವಿಂದಂನಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವ ಮಾತು ಸದಾಕಾಲ ನೆನಪಲ್ಲಿರಬೇಕು. ಈ ಸಾವು ಮತ್ತು ಜನಗಣಗಳ ನಡುವೆಯೇ ಒಬ್ಬ ವ್ಯಕ್ತಿಯ ಕ್ರಿಯಾಶಕ್ತಿ ಇರುವುದು. ಒಂದು ಪ್ರಾಡಕ್ಟ್ ಮುಗಿದಾಗ ಅದರ ಸಾವು ಇನ್ನೊಂದು ಜನನಕ್ಕೆ ಕಾರಣ ಆಗಬೇಕು. ಇದು ನಿಮ್ಮ ಕನಸುಗಳು ಏನೇನಿದೆಯೋ ಒಂದೊಂದಾಗಿ ನೋಡ್ತಾ ಇದ್ದಾಗೇನೇ ಎಲ್ಲ ನನಸಾಗ್ತಾ ಇದೆ, ನನಸಾಗಲಿ. ಬಟ್ ನಾನು ಇಷ್ಟೊತ್ತೆಲ್ಲ ನಾವು ಅಂದ್ಕೊಂಡ್ವಿ ಇದೇನು ತುಂಬ ಫಿಲಾಸಾಫಿಕಲ್ ಆಗಿಬಿಡತ್ತಾ ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ನಾನು ಹೇಳೋ ಉತ್ತರ ಸರ್ ಇದು. ಸರ್, ಈ ಥರದ ಜೀವನ ಪಾಠಗಳನ್ನು ಯಾವುದೇ MBA ಕ್ಲಾಸಸ್ಸಲ್ಲೂ ಹೇಳ್ಕೊಡೋದಿಲ್ಲ. ವ್ಯಕ್ತಿ ತನ್ನ ಸೋಲು ಮತ್ತು ಗೆಲುವನ್ನು ನಿಸ್ಪೃಹವಾಗಿ ಜನಗಳ ಮುಂದೆ ತೆರೆಯೋದಿದೆಯಲ್ವ, ಅದೇ ತುಂಬ ದೊಡ್ಡ ಚಾಲೆಂಜು. ಅದನ್ನು ಬಂದು ಇಷ್ಟೊತ್ತರೆಗೂ ಮಾಡಿದಿರಲ್ಲ ಸರ್. ಇದು ನಮ್ಮ ಉದ್ದೇಶವೇ ಕಲೆ, ಕ್ರಾಫ್ಟ್ ಮತ್ತು ಅದನ್ನ ಸಾರ್ಥಕತೆ, ಇವು ಮೂರನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನೇ ನಮಗಿದ್ದಿದ್ದು. ಅದನ್ನು ತುಂಬ ತುಂಬ ವಿಷದವಾಗಿ ಹೇಳ್ಕೊಟ್ಟಿದ್ದೀರ ಸರ್. ಯು ಆರ್ ದಿ ಫಾರೆಸ್ಟ್ ಗಂಪ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸರ್. ಐತಿಹಾಸಿಕವಾಗಿ ಮುಖ್ಯವಾಗಿರುವಂಥ ಕಾಲಘಟ್ಟದಲ್ಲಿ ನಿಮ್ಮನ್ನು ನೀವು ಎಷ್ಟು ಸಮರ್ಥವಾಗಿ ತೊಡಗಿಸ್ಕೊಂಡಿದ್ದೀರಲ್ಲ ಸರ್, ಅದು ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್, ನಿಮಗೆ ತುಂಬ ಕೃತಜ್ಞ. ನೀವು ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದ್ರಿ, ಇಷ್ಟು ನಿಸ್ಪೃಹರಾಗಿ ಕೂತ್ಕೊಂಡಿದ್ದೀರಾ, ನಿರಮ್ಮಳವಾಗಿ ನಮ್ಮ ಜೊತೆ ಮಾತಾಡಿದ್ದೀರಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನನ್ನು ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಕಾರ್ತಿಕ್ ಜೊತೆಗೆ ಧನ್ಯವಾದಗಳು. ನಾವು ಆಡಿರಬಹುದಾದ ಮಾತು ಎಷ್ಟಿದೆಯೋ, ಆಡದೇ ಇರುವ ಮಾತು ಅಷ್ಟೇ ಇದೆ. ಮುಂಬರುವ ಕಾಲದಲ್ಲಿ ಮತ್ತಾವಾಗ ಈ ತರಹದ ಹರಟೆ ಕೂತ್ಕೋಬಹುದು, ಆಗ ಹರಟೆಗೆ ಕೂತ್ಕೊಳ್ಳೋಣ. ಖಂಡಿತ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.